ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ನೀವು ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ ಅಂತ ನಾನು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೇನೆ ನೀವು ಹೋಗಿದ್ರೆ ಗೊತ್ತಾಗುತ್ತೆ ಬಂದುಬಿಟ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನೇನು ಡಾಕ್ಯುಮೆಂಟ್ ವರಿಫಿಕೇಷನ್ ಮಾಡಬೇಕಾದ್ರೆ ಈ ತಪ್ಪನ್ನು ನೀವು ಮಾಡಬಾರ್ದು ಇಂಪಾರ್ಟೆಂಟ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ವಿಡಿಯೋ ತಿಳಿಸ್ಕೊಡ್ತೇನೆ ಯಾರಿಗೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಷ್ಟು ಒಂದು ಲೈಕ್ನ ಮಾಡಿ ಅಂತ ಬಂದುಬಿಟ್ಟು ನೀವು ನಿಮ್ಮ ಎಲ್ಪ್ಲೈನ್ ಸೆಂಟರಿಗೆ ಹೋಗ್ಬೇಕಾಗಿರುತ್ತೆ ನೀವು ಪಿ ಯು ಸಿ ಯಾರಾದರೂ ಪಿ ಯು ಸಿ ಮುಗಿಸಿ ಯಾರು ಕೆ ಎಸ್ ಸಿ ಡಿ ಬದಿರ್ತಾರೆ ಅವರು ಹೆಲ್ಪ್ಲೈನ್ ಸೆಂಟ್ರಿಗೆ ಹೋಗಬೇಕಾಗಿರುತ್ತೆ ಹೆಲ್ಪ್ಲೈನ್ ಸೆಂಟರ್ ಬಂದ್ಬಿಟ್ಟು ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ಇರ್ತವೆ ಯಾವ್ಯಾವ ಅಲ್ಲಿ ಇರ್ತವೆ ಅಂತೇಳಿ ಕೆ ಇ ವೆಬ್ಸೈಟಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ ನಿಮ್ಮ ರಿಸಲ್ಟ್ ಬಿಟ್ಟು ಬಿಟ್ಟಾದಮೇಲೆ ಕೆ ಇ ವೆಬ್ಸೈಟಲ್ಲಿ ನಿಮಗೆ ಬಿಡ್ತಾರೆ ಯಾವ್ಯಾವ ಯಾವ್ಯಾವ ಯಾವ ಯಾವ ಹೆಲ್ಪ್ಲೈನ್ ಸೆಂಟರ್ ಇದಾವೆ ಎಲ್ಲೆಲ್ಲಿ ನೀವು ಹೋಗಬೇಕು ಅಂತ ಅಂದ್ಬಿಟ್ಟು ನೀವು ನೀವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ನೂ ತಗೋಬೇಕಾಗಿರುತ್ತೆ ಹೋಗಬೇಕಾದ್ರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಹೋಗ್ಬಲ್ಸರ್ತಿ ನೀವು ತೊಗೊಳ್ಬೇಕಾಗಿರುತ್ತೆ ಅಂದ್ಬಿಟ್ಟು ನೀವು ಎಲ್ಲ ಕ್ಯಾಟಗರಿ ಯಾರ್ಯಾರು ಫಾರ್ಮ್ ಸೈನ್ಸು ಬಿ ಫಾರ್ಮು ಡಿ ಫಾರ್ಮು ಯಾವ್ಯಾವ ಬರುತ್ತೆ ಮೆಡಿಕಲ್ ಇಡಿಕಲ್ ಎಲ್ಲ ಬರುತ್ತೆ ಕೆ ಸಿ ಡಿ ಟೆಂಡರ್ ಯಾವೆಲ್ಲ ಕೋರ್ಸ್ಗಳು ಬರ್ತವೆ ಅವೆಲ್ಲದಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದೇ ಬಾರಿಗಿರುತ್ತೆ ಒಂದೇ ಬಾರಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಬೇರೆ ಬೇರೆ ಕೋರ್ಸ್ಗಳಿಗೆ ಈಗ ಬಿ ಫಾರ್ಮ್ ಒಂದು ಸತಿ ಡಿ ಫಾರ್ಮ್ ಒಂದ್ಸತಿ ಯಾವ್ಯದಕ್ಕೂ ಒಂದು ಇರೋಲ್ಲ ಎಲ್ಲದಕ್ಕೂ ಇಂಜಿನಿಯರಿಂಗ್ ನೀಡಿದ್ರೆ ಪ್ರತಿಯೊಂದಕ್ಕೂ ಒಂದೇ ಒಂದು ಬಾರಿ ನೀವು ವರ್ವೀಕ್ಷಣೆ ಮಾಡ್ಕೊಂಡ್ರೆ ಸಾಕು ಮತ್ತು ಪದೇ ಪದೇ ಬೇರೆ ಬೇರೆ ಕೋರ್ಸ್ಗಳ ನೀವು ವರ್ಪೀಕ್ಷಣೆ ಮಾಡೋ ಅಗತ್ಯಕತೆ ಇಲ್ಲ ಎಲ್ಲ ಕೋರ್ಸ್ಗಳಿಗೂ ಸೇರಿ ನೀವು ಒಂದೇ ಬಾರಿ ಈಸಿಯಾಗಿ ನೀವು ಎಪ್ಲೀಕ್ಷಣೆ ಮಾಡ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಐ ಎಸ್ ಎಮ್ ಮತ್ತು ಹೆಚ್ ಆಗಿರ್ಬೋದು ಫಾರ್ಮ್ ಸೈನ್ಸ್ ಆಗಿರ್ಬೋದು ಬಿ ಫಾರ್ಮ್ ಆಗಿರ್ಬೋದು ಡಿ ಫಾರ್ಮ್ ಆಗಿರ್ಬೋದು ಎಲ್ಲದಕ್ಕೂ ನೀವು ಒಂದೇ ಒಂದು ಬಾರಿ ನೀವು ಎಪ್ರೀಕ್ಷಣೆ ಮಾಡಿದ್ರೆ ಸಾಕು ನೀವು ಪದೇ ಪದೇ ವಿರ್ವೀಕ್ಷಣೆ ಮಾಡಬಾರ್ದು ನಿಮ್ಮ ಕೆ ಎ ವೆಬ್ಸೈಟ್ಗೆ ನಿಮಗೆ ನಿಮ್ಮ ಡಿಸ್ಟಿಕ್ ವೈಸು ನಿಮ್ಮ ಹೆಲ್ಪ್ಲೈನ್ ಸೆಂಟರ್ಗಳಾಗಿರ್ತಾರೆ ಆ ಹೆಲ್ಪ್ಲೈನ್ ಸೆಂಟರ್ಗಳನ್ನು ನೀವು ಹೋಗಿ ನೀವು ಎಲ್ಪ್ಲಕ್ಷನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಮಲ್ಟಿಪಲ್ ರ್ಯಾಂಕ್ ಬಂದಿರುತ್ತೆ ಎಕ್ಸಾಂಪಲ್ ಕೊಟ್ಟರೆ ನಿಮ್ಮ ಬಿ ಫಾರ್ಮಾ ಡಿ ಫಾರ್ಮಾ ಇಂಜಿನಿಯರಿಂಗ್ ಆಗಿರ್ಬೋದು ಯಾವ್ಯಾವ ಕೊಡ್ಕೊಳ್ಳೋದ್ರಲ್ಲಿ ನಿಮಗೆ ರ್ಯಾಂಕ್ ಬಂದಿರುತ್ತೆ ನೀವು ಯಾವತ್ತು ವೆರಿಫಿಕೇಶನ್ ಮಾಡಬೇಕು ಹೇಗೆ ಅಂದರೆ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು ಬಿ ಫಾರ್ಮ್ ಆಗಿರ್ಬೋದು ಡಿ ಫಾರ್ಮ್ ಆಗಿರ್ಬೋದು ಅವು ಎಲ್ಲದರಲ್ಲೂ ಜಾಸ್ತಿ ಮಾರ್ಕ್ಸು ಅಂದರೆ ಜಾಸ್ತಿ ರ್ಯಾಂಕಿಂಗ್ ಯಾವೆಲ್ಲ ಬಂದಿದೆ ಜಾಸ್ತಿ ರ್ಯಾಂಕಿಂಗು ಯಾವೆಲ್ಲ ಬಂದಿದೆ ಅಂದರೆ ಆ ರ್ಯಾಂಕಿಂಗ್ ಯಾವ್ದಾರು ಬಂದಿದೆ ಆ ದಿನ ಮಾತ್ರ ನೀವು ಹೋಗಿ ಅಡ್ಮಿಷನ್ ಮಾಡೋಕೆ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಒಂದು ಹತ್ತು ಸಾವಿರ ರ್ಯಾಂಕಿಂಗ್ ಬಂದಿದೆ ಬಿ ಫಾರ್ಮ ಡಿ ಫಾರ್ಮದಲ್ಲೆಲ್ಲ ಇಪ್ಪತ್ತು ಮೂವತ್ತು ಸಾವಿರ ರ್ಯಾಂಕಿಂಗ್ ಬಂದಿದೆ ಅಂದರೆ ನಿಮಗೆ ಕಡೆ ಇಂಜಿನಿಯರಿಂಗ್ ರ್ಯಾಂಕಲ್ಲಿ ಜಾಸ್ತಿ ಹತ್ತು ಸಾವಿರ ಅಂದರೆ ಇಂಜಿನಿಯರಿಂಗ್ ರ್ಯಾಂಕಲ್ಲಿ ಬಂದಿರುತ್ತೆ ಬಂದಿರುತ್ತರ ಹತ್ತು ಸಾವಿರ ರ್ಯಾಂಕಿಂಗ್ ಇಂಜಿನಿಯರಿಂಗ್ ಬಂದಿರತ್ತಲ್ಲ ಆ ಡೇಟಲ್ಲಿ ನೀವು ಆ ಟೈಮಲ್ಲಿ ಆ ಡೇಟಲ್ಲಿ ನಿಮ್ಮ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗಿರ್ತಾರೆ ಆ ಡೇಟಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಬೇಕಾಗಿರುತ್ತೆ ನೀವು ಬಿ ಫಾರ್ಮ ಡಿ ಫಾರಲ್ಲಿ ನಿಮಗೆ ಜಾಸ್ತಿ ರ್ಯಾಂಕಿಂಗ್ ಮೂವತ್ತು ನಾಲ್ಕು ಸಾವಿರ ಬಂದಿರುತ್ತೆ ರ್ಯಾಂಕಿಂಗ್ ಆ ಡೇಟಲ್ಲಿ ನೀವು ಇಲ್ಲ ಹತ್ತು ಸಾವಿರ ರ್ಯಾಂಕಿಂಗ್ ಇರೋರು ಯಾವಾಗ ಕರೀತಾರೆ ಇಂಜಿನಿಯರಿಂಗಲ್ಲಿ ಅವರು ಹೋಗಿ ಅಟೆಂಡ್ ಮಾಡುತ್ತೆ ಈಗ ಇದೇ ಥರ ಬಿ ಫಾರ್ಮ ಡಿ ಆಗಿರ್ಬೋದು ನಿಮಗೆ ಯಾವಾಗ ರ್ಯಾಂಕಿಂಗ್ ಅನೌನ್ಮೆಂಟ್ ಮಾಡ್ತಾರೆ ಅವಾಗ ಹೋಗುತ್ತೆ ಇಲ್ಲ ಎಲ್ಲಾದರೂ ಸೇರಿಸಿ ಯಾವರಲ್ಲಿ ಹೈಯೆಸ್ಟ್ ಅಂದರೆ ಐ ಮಾರ್ಕ್ಸ್ ಯಾವ್ದು ಬಂದಿದೆ ರ್ಯಾಂಕಿಂಗು ಆ ದಿನ ನೀವು ಅನೌನ್ಸ್ಮೆಂಟ್ ಮಾಡಿದಾಗ ಆ ಲೀಸ್ಟಲ್ಲಿ ಇದ್ದಾಗ ನೀವು ಹೋಗ್ಬೋದು ಈಸಿಯಾಗಿ ಹೋಗಿ ಅಟೆಂಡ್ ಮಾಡ್ಬೋದು ಅಂತ ಬಂದುಬಿಟ್ಟು ನೀವು ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ನೀವು ಅಟೆಂಡ್ ಮಾಡೋಂಗಿಲ್ಲ ಅಂದ್ಬಿಟ್ಟು ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಕಂಪಲ್ಸರಿ ನೀವು ಗೆಜೆಟೆಡ್ ಆಫೀಸರ್ ಅಂದರೆ ಒಂದು ಗೆಜೆಜಿಡ್ ಆಫೀಸರ್ ಅಂದರೆ ನಿಮ್ಮೊಂದು ಗೌರ್ಮೆಂಟ್ ಅಪ್ಲೈಗಳು ಪ್ರಿನ್ಸಿಪಲ್ಗಳು ಗೌರ್ಮೆಂಟ್ ಅಪ್ಲೈಗಳು ಅವರಿಗೊಂದು ಗೆಜೆಟೆಡ್ ಸೈನ್ ಅಂತ ಕೊಟ್ಟಿರ್ತಾರೆ ನೀ ಲಿಂಕಲ್ಲಿ ಆ ಸೈನ್ ಕಂಪಲ್ಸರಿ ನೀವು ಹಾಕಬೇಕಾಗಿರುತ್ತೆ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಜೆರಾಕ್ಸ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ನೀವು ಗೆಜ್ ಗೆಜಿಟಿಡ್ ಆಫೀಸರ್ಗಳಲ್ಲಿ ಕಂಪಲ್ಸರಿ ನೀವು ಸೈನ್ ಮಾಡ್ಕೋಬೇಕಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಸೈನ್ ಮಾಡ್ಕೋಬೇಕಾಗಿರುತ್ತೆ ಅಂದ್ಬಿಟ್ಟು ಕ್ಯಾಂಡಿಡೇಟು ಬಿಕಮ್ ಎಲಿಜಿಬಲ್ ವೆರಿಫಿಕೇಷನ್ ಆದಮೇಲೆ ಯಾರ್ಯಾರು ಎಲಿಜಿಬಲ್ ಅಂತ ಒಂದು ಲೀಸ್ಟ್ ಬರ್ತಾರೆ ಆ ಲೀಸ್ಟಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ನೀವು ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗ್ತೀರಾ ಇಲ್ವಾ ಅಂತ ಬಂದ್ಬಿಟ್ಟು ಯಾರಾದರೂ ಲೈನ್ ಕೊಟ್ಟಿರ್ತಾರೆ ಆ ಹೆಲ್ಪ್ಲೈನಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ ನೀವೇ ಮಾತ್ರ ಹೋಗಬೇಕು ನಿಮ್ಮ ಬದಲು ಬೇರೆ ಹೋಗ್ಬೋದು ಅಪ್ಪ ಅಮ್ಮ ಹೋಗ್ಬೋದು ಅಂತ ಹೋಗಿಲ್ಲ ನೀವು ವಿದ್ಯಾರ್ಥಿಗಳು ಯಾರ್ಯಾರು ಬರ್ತಿದ್ದಾರೆ ಬರ್ತಿದ್ದಾರೆ ಎಕ್ಸಾಮ್ ಅವರೇ ಹೋಗಬೇಕಾಗುತ್ತೆ ಅಂದ್ಬಿಟ್ಟು ಕ್ಯಾಂಡಿಡೇಟು ಯಾರಾದರೂ ಒರಿಜಿನಲ್ ಇಲ್ಲ ಅಂದರೆ ಅವರು ಇಂಟರ್ನೆಟ್ಟಲ್ಲ ಡೌನ್ಲೋಡ್ ಮಾಡಿ ಮಾಸ್ಕ್ ಕಾರ್ಡ್ನ ಅದರ ಮೇಲೆ ನಿಮ್ಮ ಪ್ರಾಂಶುಪಾಲರ ಸೀಲ್ ಸೈನ್ ಹಾಕ್ಸ್ಕೊಂಡು ಹೋಗಬೇಕಾಗಿರುತ್ತೆ ನೀವು ಬರೀ ಪ್ರಿಂಟ್ ತರ್ಸ್ಕೊಂಡು ಇಂಟರ್ ಇಂಟರ್ನೆಟಲ್ಲಿ ಪ್ರಿಂಟ್ ತರಿಸ್ಕೊಂಡ್ಬಿಟ್ಟು ಹೋದರೆ ನೀವು ವೆರಿಫಿಕೇಶನ್ ಮಾಡಲ್ಲ ಆ ಪ್ರಿಂಟ್ ಮೇಲೆ ಕಂಪಲ್ ನಿಮ್ಮ ಪ್ರಿನ್ಸಿಪಾಲರ ಶೀಲೋ ಸೈನ್ ಮಾಡ್ಕೋಬೇಕಾಗಿರುತ್ತೆ ಎಕ್ಸಾಂಪಲ್ ಬಂದುಬಿಟ್ಟು ನಿಮ್ಮ ಪಿ ಯು ಸಿ ಮಾಸ್ಕ್ಸ್ ಕಾರ್ಡ್ ಇನ್ನೂ ಬಂದಿರಲ್ಲ ಅದಕ್ಕೋಸ್ಕರ ನೀವು ಪಿ ಯು ಸಿ ಮಾರ್ಕ್ಸ್ ಬಂದಿರತ್ತಲ್ಲ ಆ ಲೀಸ್ನ ಡೌನ್ಲೋಡ್ ಮಾಡಿ ನಿಮ್ಮ ಪ್ರಾಂಶುಪಾಲಲ್ಲಿ ನೀವು ಎಲ್ಲಿ ಪಿ ಯು ಓದಿದ್ರೆ ಆ ಪ್ರಾಂಶುಪಾಲರ ಶೀಲ ಸೈನ್ ಮಾಡ್ಸ್ಕೊಂಡು ತಗೋಬೇಕಾಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಕೆ ಎ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನೀವು ಎಲಿಜಿಬಲ್ ಅಂತ ಇಲ್ವಾ ಕೆ ಇ ವೆಬ್ಸೈಟಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಆಗ ನೀವು ಆಪ್ಷನ್